ಪಾರ್ಲರ್ ಟೇಬಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಕೆಜಪ್ ತಾಲೂಕಿನ ಸುಂದ್ರಪಾಳ್ಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 86 ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿಯಿಂದ ಅಭಿನಂದಿಸಲಾಯಿತು. ಇತ್ತೀಚೆಗೆ ಮಾಲೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಕಾಲೇಜಿನಿಂದ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಪೈಕಿ 86 ಮಂದಿ ವಿವಿಧ ಪಂದ್ಯಗಳಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕ್ರೀಡಾ ಮಟ್ಟದಲ್ಲಿ ಈ ರೀತಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಸಂತೋಷದ ಸುದ್ದಿ ಅಂತೇಳಿ ಕಾಲೇಜಿನ ಪ್ರಾಂಶುಪಾಲರು ತಿಳಿಸಿದ್ದಾರೆ. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ 86 ವಿದ್ಯಾರ್ಥಿಗಳಿಂದ ತರಬೇತಿದಾರರಾದ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಕಾಲೇಜಿನ ಎಲ್ಲ ಉಪನ್ಯಾಸಕರು ಸಹ ನಮ್ಮೊಂದಿಗೆ ಬಂದು ನಮಗೆ ನಮ್ಮ ಸಹಕಾರ ನೀಡುತ್ತಾರೆ. ಈ ಸ್ಪರ್ಧೆಯಲ್ಲಿ ಹೇಗೆ ಭಾಗವಹಿಸಬೇಕು ಮತ್ತು ಹೇಗೆ ಆಡಬೇಕು ಎಂಬುದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತಾರೆ. ಹೇಳು. ನನ್ನ ಹೆಸರು ಕುಮಾರ್ ಅಂತ, ನಾನು ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಅನ್ನು ಓದ್ತಾ ಇದ್ದೀನಿ. ನಾವು ಖೋಖೋ ಅಲ್ಲಿ ವಿಜೇತರಾಗಿದ್ದೀವಿ, ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೀವಿ. ಹಾಗೆಯೇ ನಮಗೆ ಭಾನುವಾರ ಮತ್ತು ರಜೆ ಇರೋ ದಿನ ಎಲ್ಲ ಬಂದು ಕುಮಾರಸ್ವಾಮಿ ಪ್ರಿನ್ಸಿಪಾಲ್ ಎಲ್ಲರೂ ಪ್ರೋತ್ಸಾಹ ನೀಡಿ ನಮ್ಮನ್ನು ಉತ್ಸಾಹದಿಂದ ಪ್ರಾಕ್ಟೀಸ್ ಮಾಡಿಸಿ ರಾಜ್ಯ ಮಟ್ಟಕ್ಕೆ ತಯಾರು ಮಾಡಿದ್ದಾರೆ. ಈ ಸಲ ಪಕ್ಕಾ ವಿನ್ ಆಗ್ತೀವಿ. ಹಿಂದಿನ ವರ್ಷ ನಾವು ಸೆಮೀಸಲ್ಲಿ ಹೋಗಿ ಭಾಗವಹಿಸಿ ಸೋತಿದ್ದೀವಿ. ಈ ವರ್ಷ ಸತತವಾಗಿ 3ನೇ ಬಾರಿ ಹೋಗ್ತಾ ಫೈನಲ್ಸಲ್ಲಿ ವಿನ್ ಆಗಬೇಕಂತ ಆಶಿಸುತ್ತಿದ್ದೇವೆ. ಕುಮಾರ್ ಸರ್ ನಮಗೆ ಒಳ್ಳೆಯ ತರಬೇತಿ ನೀಡಿದ್ದಾರೆ, ಹಾಗೆಯೇ ಅವರಿಗೆ ನಾವು ಒಳ್ಳೆಯ ಹೆಸರು ತರ್ತೀವಿ ಅಂತ ಹೇಳ್ತಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಅಂತೇಳಿ, ಸಮಾಜಶಾಸ್ತ್ರ ಉಪನ್ಯಾಸಕರು. ಈ ಒಂದು ಕಾಲೇಜಿನಲ್ಲಿ 2009 ಇಲ್ಲಿಯ ತನಕ ಅಂದರೆ 2019 ಕೂಡ ಕ್ರೀಡಾ ಕಾರ್ಯದರ್ಶಿಯಾಗಿ ಮತ್ತು ಉಪನ್ಯಾಸಕನಾಗಿ ಎರಡೂ ಒಂದು ಜವಾಬ್ದಾರಿಯನ್ನು ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಿದ್ದೇನೆ. 2010 ಇಲ್ಲಿಯ ತನಕನೂ ಕೂಡ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮದಾಗಿಸಿಕೊಂಡಿದ್ದಾರೆ. ಅವರಿಗೆ ಬೇಕಾಗಿರುವಂಥ ಒಂದು ತರಬೇತಿಯನ್ನು ಮಧ್ಯಾಹ್ನ ಕ್ಲಾಸಿನ ಒಂದು ತರಗತಿಗಳೆಲ್ಲ ಮುಗಿದ ನಂತರ ಅಂದರೆ 2:30 ಆದ ಮೇಲೆ ಸಂಜೆ 5:30 ಕೂಡ ಅವರಿಗೆ ತರಬೇತಿಯನ್ನು ನೀಡುವಂಥದ್ದನ್ನು ಈ ಒಂದು ಗ್ರೌಂಡ್ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಮತ್ತು ಎವ್ರಿ ಒಂದು ಗೌರ್ಮೆಂಟ್ ಹಾಲಿಡೇಸ್ ಅಂದರೆ ರಜಾ ದಿನಗಳಲ್ಲಿಯೂ ಕೂಡ ಅವರಿಗೆ ತರಬೇತಿಯನ್ನು ಕೊಟ್ಟು ನಮ್ಮ ಒಂದು ಕಾಲೇಜಿನಿಂದ ಸುಮಾರು ಪ್ರತಿ ವರ್ಷವೂ ಕೂಡ 70-80 ಹೆಚ್ಚು ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಮತ್ತು ನಮ್ಮ ಕಾಲೇಜಿನ ಒಂದು ನೆಟ್ಬಾಲ್ನ ವಿದ್ಯಾರ್ಥಿ ಪ್ರತುಷ ಅನ್ನುವಂಥ ಹುಡುಗಿ ಇವ ಅಂಡರ್-19 ನ್ಯಾಷನಲ್ಸನ್ನು ಕೂಡ ಆಡಿದ್ದಾಳೆ. ಲಾಸ್ಟ್ ಇಯರು ಹುಡುಗರು ಕೂಡ ಖೋಖೋದಲ್ಲಿ ಅತ್ಯಂತ ಅದ್ಭುತವಾದಂಥ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದರು. ಸೆಮೀಸಲ್ಲಿ ಕೇವಲ 5 ನಮಗೆ ಒಂದು ಮ್ಯಾಚ್ ಅನ್ನುವಂಥದ್ದು ಕೈ ಜಾರಿತು. ಹಾಗಾಗಿ ಈ ಸರಿ ಆ ಒಂದು ಅಚೀವ್ಮೆಂಟನ್ನು ಮಾಡೇ ಮಾಡ್ತೀವಿ. ಆದಷ್ಟು ನಮ್ಮ ಒಂದು ಪ್ರಯತ್ನವನ್ನು ಮುಂದುವರೆಸಿ ಆ ಮಕ್ಕಳಿಗೆ ಬೇಕಾಗಿರುವಂಥ ಒಂದು ತರಬೇತಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ನಮಗೆ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಪಿ ಕೃಷ್ಣಪ್ಪ ಸರ್ ಅವರು, ಗೌಡ ಸರ್ ಇರ್ಬೋದು, ಮಧು ಸರ್ ಇರ್ಬೋದು, ಆಮೇಲೆ ನನಗೆ ಉತ್ತಮ ಒಂದು ತರಬೇತಿಯನ್ನು ಕೊಟ್ಟು ನನಗೆ ಸಹಯೋಗವನ್ನು ಕೊಡ್ತಾ ಇರುವಂಥ ಅಫ್ಸರ್ ಸರ್ ಅವರಿರ್ಬೋದು, ರಾಮಮೂರ್ತಿ ಸರ್ ಅವರಿರ್ಬೋದು, ಆಮೇಲೆ ಎಲ್ಲ ಉಪನ್ಯಾಸಕರು ಕೂಡ ನನಗೆ ಒಂದು ಬೆನ್ನೆಲುಬಾಗಿ ನಿಂತು ನನ್ನ ಮತ್ತು ಮಕ್ಕಳ ಒಂದು ಪ್ರೋತ್ಸಾಹಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಒಂದು ಮತ್ತು ನಮ್ಮೆಲ್ಲ ಕ್ರೀಡಾ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.